ದಯಮಾಡಿ ಆಕ್ರಮಿಸಿಕೊಳ್ಳಬೇಡಿ. ಇನ್ನೇನು ಎರಡು ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭಿಸಲಾಗ್ತಾ ಇದೆ. ನೋ ಮ್ಯಾನ್ ಲ್ಯಾಂಡಿಂಗ್ ಜಾಗದಿಂದ ದಯಮಾಡಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಶಿವರಾಜ್ಕುಮಾರ್ ಅವರು ವೇದಿಕೆ ಮೇಲೆ ಈಗ ಬಂದಿದ್ದಾರೆ. ಜೋರಾಗಿ ಒಂದು ಚಪ್ಪಾಳೆ. ಯಾರು ದಯವಿಟ್ಟು ಕೂತ್ಕೊಂಡಿರೋ ಜಾಗದಿಂದ ಎದ್ದೇಳ್ಬೇಡಿ, ಕಾರ್ಯಕ್ರಮ ತೊಂದರೆ ಆಗುತ್ತೆ. ಚಪ್ಪಾಳಿಯ ಮೂಲಕ ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸುವಂತ ಸಮಯ ಇದ್ದಾನೆ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಪದ್ಮಭೂಷಣ ಗಾನ ಗಂಧರ್ವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಕರ್ನಾಟಕದ ವರಪ ಫೋಟೋಗೋಸ್ಕರನೇ ಅಣ್ಣ ಒಂದು ನಿಮಿಷ ನಿಂತಿದ್ದಾರೆ. ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ದಾದಾ ಸಾಹೇಬ್ ಫಾಲ್ಕೆ ನೆಚ್ಚಿನ ಅಣ್ಣ ವೇದಿಕೆಯ ಮೇಲೆ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ನಡೆಯಲಿದೆ. 50 ವರ್ಷಗಳ ಇವರ ಸೇವೆಗೆ ಮತ್ತಷ್ಟು ಸ್ಫೂರ್ತಿಯಾಗಿ ಈ ಸಮಾರಂಭ ನಡೀತಾ ಇದೆ. ಈಗ ಶಿವರಾಜ್ಕುಮಾರ್ ಅವರಿಂದ ಗೀತೆ ಕೆಯ ನೋಡಿ ತಮಿಕೆ
ಯಾಕೆ ಅಂದ್ರೆ ನೋಡಲಿ ಈ ಎಲ್ಲರನ್ನು
ದರ್ಶನ್ ಅವರು ಡಾಕ್ಟರ್ ರಾಜಕುಮಾರ್ ಅವರ ಒಂದು ಚಿತ್ರ ಸುದೀಪ್ ಅವರು ಕೂಡ ಬರ್ತಾ ಇದ್ದಾರೆ ಹಿಂದೆ ಓಡಾಡಲು ನಾನೆಂದು ಮುಂದೆ ಈ ದೇವರು ಮಾಡಿದ ಆಗ್ರೆ ನಾ ಮೀರುವುದುಂಟೇನು ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು ಛೇ ಛೇ ಆಗದು ಆಗದು ಜನರಿಂದ ನಾನು ಮೇಲೆ ಬಂದೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಗೌರವಾನ್ವಿತ ಉಪ ಮುಖ್ಯಮಂತ್ರಿಗಳೇ ಕರ್ನಾಟಕ ಸುವರ್ಣ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ತಮ್ಮ ಚಿತ್ರ ಜೀವನದ ಉದ್ದಕ್ಕೂ ವಿಭಿನ್ನ ವೈವಿಧ್ಯಮಯ ಪಾತ್ರಗಳನ್ನು ಮಾಡುತ್ತಾ ಅವರ ಗೌರವ ಹೆಚ್ಚಿಸಿದೆ
गायन राष्ट्र प्रशस्ति पड़ा ऐकैक नट डॉक्टर राजकुमार ರಾಜಕುಮಾರ್ ಅಭಿನಂದಿಸಿ ಸನ್ಮಾನಿಸಲು ಬಂದಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಧರ್ಮ ಸಿಂಗ್ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸಮಾರಂಭಕ್ಕೆ ಆಗಮಿಸಿರುವ ರಾಜ್ಯ ಖರ್ಗೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಕೇಂದ್ರ ಸರ್ಕಾರದ ಸಚಿವರಾದ ಶ್ರೀ ಎಂಬಿ ರಾಜಶೇಖರನ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಈ ಸಮಾರಂಭಕ್ಕೆ ಬಂದಿರುವ ಸಂತ ಸದಸ್ಯರು ಜನಪ್ರಿಯ ಕಲಾವಿದರು ಆದ ಶ್ರೀ ಅಂಬರೀಶ್ ಅವರನ್ನು ಸ್ವಾಗತಿಸುತ್ತೇನೆ ಅಲ್ಲದೆ ಈ ಸಮಾರಂಭಕ್ಕೆ ಬಂದಿರುವ ಎಲ್ಲ ರಾಜ್ಯಸಭಾ ಹಾಗೂ ಲೋಕಸಭಾ ಸದಸ್ಯರಿಗೂ ಸ್ವಾಗತ ಈ ನಾಡಿನ ಅತ್ಯಂತ ಜನಪ್ರಿಯ ಕಲಾವಿದರಾದ ಶ್ರೀ ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜಕುಮಾರ್ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಲು ಒಪ್ಪಿ ಬಂದಿರುತ್ತಾರೆ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಹಾಗೂ ಜನಪ್ರಿಯ ಕಲಾವಿದರು ಆದ ಮುಖ್ಯಮಂತ್ರಿ ಚಂದ್ರ ಉತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಈ ಸಮಾರಂಭಕ್ಕೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸದಭಿರುಚಿ ಚಿತ್ರಗಳ ನಿರ್ಮಾಪಕರು ಆದ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಅವರಿಗೆ ಆದರದ ಸ್ವಾಗತ ಐವತ್ತು ವರ್ಷಗಳ ಕಾಲ ಕನ್ನಡ ಚಲನಚಿತ್ರ ರಂಗದಲ್ಲಿ ಅಪಾರವಾದ ಸೇವೆ ಸಲ್ಲಿಸಿದ ನಮ್ಮ ನಿಮ್ಮೆಲ್ಲರ ಅಣ್ಣರಾದ ಡಾಕ್ಟರ್ ಸೌಜನ್ಯ ಉಳ್ಳ ವ್ಯಕ್ತಿಯಾದ ಶ್ರೀಮಾನ್ ಧರ್ಮಸಿಂಗ್ ಅವರೇ ನಮಗೂ ಬಹಳ ಸ್ನೇಹಜೀವಿಯಾಗಿ ರಾಜಕಾರಣದಲ್ಲಿ ಎಷ್ಟೇ ಉನ್ನತ ಮಟ್ಟ ಇದ್ದರೂ ನಮಗೂ ರಾಜಕಾರಣ ನನ್ನ ಬೇಗ ಕಳಿಸ್ಬಿಡ್ತಾರೆ ಅದಕ್ಕೋಸ್ಕರ ಇಷ್ಟೊಂದು ದಿನ ಅಪಾರವಾದ ಕಲಾವಿದ ಜೀವನ ಕಲಾವಿದನ ಜೀವನ ಯಾವ ರೀತಿ ಅವರು ಸಾಗಿಸಿದ್ದಾರೆ ಅಂತ ಕೇಳೋದಕ್ಕೆ ನಾನು ಕೂಡ ಬಂದಿದ್ದೇನೆ ಹೆಚ್ಚು ಸಮಯ ನಿಮ್ಮದು ತಗೊಳ್ಳೋದಿಲ್ಲ ಆದರೂ ನಾನು ಕೂಡ ಮೂವತ್ತ್ಮೂರು ವರ್ಷಗಳ ಕಾಲ ಚಲನಚಿತ್ರ ರಂಗದಲ್ಲಿ ಜೀವನ ಮಾಡಿದೆ ನಾನು ಅವ್ರ ಮನೆಗೆ ಹೋದಾಗ ಅವರ ಎಲ್ಲ ಕತೆ ಮಾಡಬೇಕಾದ್ರೆ ಏನು ನಿಮಗೆ ಯಾವ ರೀತಿ ಪಾತ್ರ ಏನು ಅಂತ ನಾನು ಕೇಳಕ್ಕೆ ಹೋಗಲಿಲ್ಲ ನಾನು ಇಷ್ಟೇ ಹೇಳಿದೆ ಅವ್ರು ನನಗೆ ಹೊಡೆಯಬಾರ್ದು ನಾನು ಅವ್ರಿಗೆ ಹೊಡೆಯಬಾರ್ದು ಅವ್ರು ನನಗೆ ಬೈಯಬಾರ್ದು ನಾನು ಅವ್ರಿಗೆ ಬೈಯಲ್ಲ ನೀನು ಏನಾದರೂ ಚಿತ್ರ ಮಾಡಿ ನಾನು ಪಾತ್ರ ವಹಿಸ್ತೀನಿ ಅಂತ ಹೇಳಿ ಆದರೆ ಅವರ ಗುಣ ಏನು ಅಂತ ನಿಮ್ಗೆ ಹೇಳ್ತೀನಿ ಅದು ಗೊತ್ತಿರೋದಿಲ್ಲ ಜನಕ್ಕೆ ಅಷ್ಟು ದೊಡ್ಡ ಕಲಾವಿದರು ಅವರ ಮೊದಲೇ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟರು ಯಾವುದೇ ಕಾರಣದಲ್ಲಿ ಎಲ್ಲೇ ಪಬ್ಲಿಸಿಟಿ ಮಾಡಲಿ ಎಲ್ಲೇ ನನ್ನ ಫೋಟೋ ಹಾಕಲಿ ಅಂಬರೀಶ್ ಫೋಟೋ ಅದಕ್ಕಿಂತ ಅರ್ಧ ಇಂಚು ಉದ್ದ ಡಬಲ್ ಡಿಗ್ರಿ ಅಲ್ಲ
ಆದರೂ ರಾಜ್ಕುಮಾರ್ ಅಂತ ಒಂದು ಸಾಮ್ರಾಜ್ಯನ ಕಟ್ಟಿದ್ರು. ಯಾಕಂದ್ರೆ ರಾಜ್ಕುಮಾರ್ ಬಗ್ಗೆ ನಾವು ಇನ್ನೂ ಹೇಳಕ್ ಬೇಕಾದಷ್ಟಿದೆ. ಆದರೆ ಅದನ್ನ ಎಲ್ಲರೂ ನಿರ್ದ ಉಮನ್ ಬಿಹೈಂಡ್ ಸಕ್ಸಸ್ಫುಲ್ ಮ್ಯಾನ್ ಅಂದಂಗೆ ಇದು ಲೈಟ್ಸ್ ಸ್ವಲ್ಪ ಆಫ್ ಮಾಡ್ಬೇಕಂತ ಕ್ಯಾಮ್ರಾಸ್ಗೆ ಬ್ಯಾಕ್ ಲೈಟ್ಸ್ ತೊಂದರೆ ಆಗ್ತಾ ಇದೆ. ಬ್ಯಾಕ್ ಲೈಟ್ಸ್ ಕ್ಯಾಮ್ರಾಗೆ ಫೇಸ್ ಆಗುವಂತ ಲೈಟ್ಸ್ ವಾಕೈ ವೆಂಕಟೇಶ್ವರ ದೇವರು ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಾಗಿರೋ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನದ ಕೇಂದ್ರ ಬಿಂದು, ಆಕರ್ಷಣೀಯ ಬಿಂದು, ಧ್ರುವತಾರೆ ನಮ್ಮ ನೆಚ್ಚಿನ ಮೆಚ್ಚಿನ ರಾಜಣ್ಣ ಅವರು. ರಾಜಣ್ಣನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಭಾವನೆ ಮಿತಿ ಮೀರಿದಾಗ, ಭಾವನೆ ಹೃದಯದಲ್ಲೇ ಉಳ್ಕೊಂಬಿಟ್ಟಾಗ ಯಾವ ಭಾಷೆನೂ ಕೆಲಸಕ್ಕೆ ಬರಲ್ಲ. ರಾಜಣ್ಣ ಅವ್ರ ಬಗ್ಗೆ ಯಾಕಂದ್ರೆ ನಿಜವಾಗ್ಲು ಮನಸ್ಸು ತುಂಬ ಬಂದಿರೋದ್ರಿಂದ ಮಾತು ಬರೋದು ಬಹಳ ಕಷ್ಟ ಆಗುತ್ತೆ. ಇನ್ನು ಬೇಕಾಶನ ಕಲಾವಿದರಿದ್ದಾರೆ, ಎಲ್ಲ ಕಲಾವಿದರ ಒಂದು ಸ್ಫೂರ್ತಿಯೇ ನಮ್ಮ ರಾಜಣ್ಣ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭನ ಏರ್ಪಡಿಸಿ ರಾಜಣ್ಣ ಅವರಿಗೆ ಸನ್ಮಾನ ಮಾಡಿ ನಮ್ಮ ನಿಮ್ಮೆಲ್ಲರ ಒಂದು ಮನಸ್ಸನ್ನು ಗೆದ್ದಿರೋ ಈ ಒಂದು ಸಂಬಂಧಪಟ್ಟ ನಮ್ಮ ಈ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನ ಹೇಳ್ತಾ ದೇವರು ಆತ್ಮೀಯ ಕಲಾಭಿಮಾನಿಗಳೇ, ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ಲರೂ ಕೂಡ ಸಾಕಷ್ಟು ಎಲ್ಲ ರೀತಿಯಲ್ಲೂ ಪರಿಚಯ ಇರೋದ್ರಿಂದ ಅವರ ಹೆಸರನ್ನ ಹೇಳುವ ಅಗತ್ಯ ಇಲ್ಲ. ವ್ಯಕ್ತಿಗಳೇ, ಈಗಾಗಲೇ ಮಾತನಾಡಿರ್ತಕ್ಕಂತ ನನ್ನ ಸಹೋದರ ಮಿತ್ರರಾದಂತಹ ವಿಷ್ಣುವರ್ಧನ್ ಜಿ ಅವರೇ, ಅಂಬರೀಶ್ ಅವರೇ, ಬಹಳ ಉದ್ದನೆ ಭಾಷಣವನ್ನು ಮಾಡೋದಿಲ್ಲ, ಎರಡೇ ಎರಡು ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಮೊದಲನೆಯದಾಗಿ ಕರ್ನಾಟಕ ಸರ್ಕಾರ ಮತ್ತು ಯಾವುದೇ ಸರ್ಕಾರ ಅಪರೂಪಕ್ಕೆ ಒಂದೊಂದು ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಅಪರೂಪದ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರವೇ ಇಲ್ಲಿದೆ, ಹಾಗೆ ಸರ್ಕಾರವರು ನನ್ನ ಸಹೋದರ ಸಹೋದರಿಯರಿಗೂ ಮೀಡಿಯಾದ ವಂದನೆಗಳು. ಇವತ್ತು ನಿಜವಾಗ್ಲೂ ನನ್ನ ಭಾಗ್ಯ. ಚಂದ್ರವಳ್ಳಿ ತೋಟ ಹೇಳಬೇಕು ಅಂದ್ರೆ ರಾಜ್ ಅವ್ರ ಜೊತೆಯಲ್ಲಿ ಚಂದ್ರವಳ್ಳಿ ತೋಟ ನನ್ನ ಫಸ್ಟ್ ಫಿಲ್ಮ್. ಆ ಫಿಲ್ಮಿಂದ ಹಿಡಿದು ಬಹದ್ದೂರ್ ಗಂಡುವರೆಗೂ ನಾನು ಹೆಚ್ಚಿನ ಚಿತ್ರಗಳಲ್ಲಿ ಅವ್ರ ಜೊತೆಯಲ್ಲಿ ಅವರದು ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ಸಾಧನೆ
ಕುರಿತ ಕೃತಿ ಬಂಗಾರದ ಮನುಷ್ಯ ಹಿಂದೆ ಬಂದ್ಬಿಡ್ರ ಎಲ್ಲರೂ ಸ್ವಲ್ಪ ಎಲ್ಲ ಹಿಂದೆ ಬಂದ್ಬಿಡ್ರ ಎಲ್ಲರೂ ಕ್ಲೀನ್ ಫೀಚರ್ ಸಿಗುತ್ತೆ ಹಲೋ ಎಲ್ಲ ಹಿಂದೆ ಬಂದ್ಬಿಡ ಎಲ್ಲರೂ ಕ್ಲೀನ್ ಫೀಚರ್ ಸಿಗುತ್ತೆ ಬಂಗಾರದ ಮನುಷ್ಯ ಕೃತಿ ರಚಿಸಿದ ವಾಟಾಳ್ ವ್ಯಾಪ್ತಿಯ ಅಧಿಕಾರಿಗಳಾದ ಶ್ರೀ ಆನಾ ಪ್ರಸಾದರವ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಚಿತ್ರಂ ಸಿಂಗ್ ಅವರನ್ನು ಕೋರ್ತೇನೆ. ವಾರ್ತಾ ಸಚಿವರಾದ ಶ್ರೀ ವಿ ಶಿವರಾಮ್ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರ್ತೇನೆ. ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀ ತರುಣ್ ಸಿಂಗ್ ಜಿ ರವರೇ, ಉಪಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಜಿ ರವರೇ, ಜಲಸಂಪನ್ಮೂಲ ಹಾಗೂ ಸಾರಿಗೆ ಸಚಿವರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ರವರೇ, ಕನ್ನಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೇ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಗಂಗರಾಜ್ ಅವರೇ, ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರೇ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಶಂಕರಮೂರ್ತಿ ಅವರೇ, ಚಲನಚಿತ್ರ ಕಲಾವಿದರಾದ ಶ್ರೀ ಅಂಬರೀಶ್ ಅವರೇ, ಶ್ರೀ ವಿಷ್ಣುವರ್ಧನ್ ಅವರೇ, ಶ್ರೀಮತಿ ಜಯಂತಿ ಅವರೇ, ಶ್ರೀ ಮುಖ್ಯಮಂತ್ರಿ ಚಂದ್ರೂರ್ ಅವರೇ, ಶ್ರೀಮತಿ ಉಮಾಶ್ರೀರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೇ, ಮಾಧ್ಯಮದವರೇ, ಕಲಾವಿದರೇ, ಕಲಾಭಿಮಾನಿಗಳೇ, ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರ ರಂಗಕ್ಕೆ ವಾದಾರ್ಪಿಸಿದ 50 ವರ್ಷಗಳ ಶುಭ ಸಂದರ್ಭದಲ್ಲಿ ಚಿತ್ರಗಳು ಚಿತ್ರರಂಗದಲ್ಲಿನ ಅವರ ಅನುಪಮ ಸಾಧನೆ ಹಾಗೂ ಸಮಾಜಕ್ಕೆ ಅವರು ನೀಡಿರುವ ಮಹತ್ವಪೂರ್ಣ ಕೊಡುಗೆಯ ಮೇಲೆ ಬೆಳಕು ಚೆಲ್ಲಿಸಿದೆ. ಜೋರಾಗಿರುವ ಸಹೋದಯ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ಅವರು ಈ ಪುಸ್ತಕಕ್ಕೆ ಬರೆದಿರುವ ಮುನ್ನುಡಿಯಲ್ಲಿ ಈ ಕೃತಿಯ ಬಗ್ಗೆ ಅನೇಕ ಮಾತುಗಳನ್ನು ಉಲ್ಲೇಖಿಸಲು ಇಚ್ಛಿಸುತ್ತೇನೆ. ಆನಾ ಪ್ರಹ್ಲಾದ್ರ ಪ್ರಸ್ತುತ ಪುಸ್ತಕ ಡಾಕ್ಟರ್ ರಾಜ್ ಅವರ ಬಗೆಗೆ ಹಲವಾರು ಉಪಯುಕ್ತ ಸಂಗತಿಗಳನ್ನು ಮನವರಿಕೆ ಮಾಡಿಕೊಡುತ್ತದೆ. ಮೊದಲಿನಿಂದ ಕೊನೆಯ ತನಕ ಸ್ವಾರಸ್ಯದ ವಿಚಾರಗಳನ್ನು ನಿವೇದಿಸಲಿನ ಕೃತ್ಯತೆಯನ್ನು ಮನಗಾಣಿಸುವ ಯಶಸ್ವಿ ಪ್ರಯತ್ನವಾಗಿದೆ. ಬಂಗಾರದ ಮನುಷ್ಯ ಕೃತಿಯ ಹಲವಾರು ಭಾಗಗಳಲ್ಲಿ ಮಾಹಿತಿಯನ್ನು ತೆರೆದಿಡುತ್ತಾ ಹೋಗುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ ಪೌರಾಣಿಕ, ಐತಿಹಾಸಿಕ, ಭಕ್ತಿ ಪ್ರಧಾನ, ಜಾನಪದ, ಕಾದಂಬರಿ ಆಧಾರಿತ ಪತ್ತೇದಾರಿ ಹಾಗೂ ಸಾಮಾಜಿಕ ಚಿತ್ರಗಳ ಬಗ್ಗೆ ಈ ಪುಸ್ತಕದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಭಿನಯಿಸಿರುವ ಸಹ ಕಲಾವಿದರು ತಂತ್ರಜ್ಞರ ಬಗ್ಗೆ ತಿಳಿಸುವ ಆಲೋಚನೆ, ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳಲ್ಲಿ ಅಳವಡಿಸಿರುವ ಮೊದಲ ಗೀತೆಗಳ ಬಗ್ಗೆ ಮಾಹಿತಿಯಾಗಿ ಈ ನಾಡಿಗೆ ನೀಡಿರುವ ಕೊಡುಗೆ ಬಗೆಗಿನ ಜನಸ್ಪಂದನ, ಡಾಕ್ಟರ್ ರಾಜ್ಕುಮಾರ್ ಅವರ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿವರಗಳನ್ನು ನೀಡುವ ಸಂಭ್ರೋತ್ಸವ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದ ವಿವಿಧ ಪ್ರತಿಷ್ಠಿತ ಪ್ರಶಸ್ತಿಗಳ ಬಗ್ಗೆ ವಿವರ ನೀಡುವ ಪುರಸ್ಕಾರ, 108 ದಿನ ಕಾಡಿನಲ್ಲಿ ಕಾಲ ಕಳೆದ ಬಗ್ಗೆ ವಿವರ ನೀಡುವ ವನವಾಸ ಹಾಗೂ ಅವರ ಬದುಕಿನ ರೋಚನ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲುವ ಅನನ್ಯ ಸಾಧಕ ಅಧ್ಯಾಯಗಳನ್ನು ಆಸಕ್ತಿಯಿಂದ ಓದಿಕೊಂಡು ಹೋಗಬಲ್ಲದು. ಸರ್ಕಾರ ಇಂದು ಈ ಪುಸ್ತಕವನ್ನು ಬಿಡುಗಡೆ ಮಾಡುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಸಾಧನೆಯನ್ನು ದಾಖಲಿಸಿದಂತಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಚಲನಚಿತ್ರೋದ್ಯಮಕ್ಕೆ ನೀಡಿರುವ ಪ್ರೋತ್ಸಾಹ ಹಾಗೂ ಕಾಳಜಿಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ನಾನು ಇಚ್ಛೆ ಪಡುತ್ತಿದ್ದೇನೆ. ಒಂದು, ಕರ್ನಾಟಕ ಸರ್ಕಾರ ಪ್ರಶಸ್ತಿ ಪಡೆದ ಚಿತ್ರಗಳನ್ನು ಹೊರತುಪಡಿಸಿ 20 ಗುಣಾತ್ಮಕ ಚಿತ್ರಗಳಿಗೆ ಸಬ್ಸಿಡಿ ಅಥವಾ ಸಹಾಯಧನ ನೀಡುವ ಮೂಲಕ ತನ್ನ ಕಾಳಜಿ ಮೆರೆದಿದೆ. ಎರಡನೆಯದು, ಮಕ್ಕಳ ಚಿತ್ರ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡಬೇಕು ಎಂಬುದಕ್ಕಾಗಿ ಈ ವರ್ಷದಿಂದ 2 ಮಕ್ಕಳ ಚಿತ್ರಕ್ಕೆ ತಲಾ 25 ಲಕ್ಷ ರೂಪಾಯಿ ಸಹಾಯಧನ ನೀಡುತ್ತದೆ. ಇದಲ್ಲದೆ ಮುಂದಿನ ವಾರ ಕನ್ನಡ ಚಲನಚಿತ್ರಗಳ ಪ್ರಶಸ್ತಿಯನ್ನು ನೀಡಲಾಗುವುದು. ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದೆ.
ಈ ಮೂಲಕ ರಾಜ್ಯ ಸರ್ಕಾರದ ವತಿಯಿಂದ ನೀಡಲು ಉದ್ದೇಶಿಸಿರುವ ಎಲ್ಲಾ ಪ್ರಶಸ್ತಿ ಪ್ರದಾನ ಸಮಾರಂಭಗಳನ್ನು ಯಶಸ್ವಿಯಾಗಿ ನಡೆಸಿದ ಕೀರ್ತಿ ನಮ್ಮ ಸರ್ಕಾರದ್ದು ಎಂಬುದನ್ನು ಹೇಳಲು ನನಗೆ ಹೆಮ್ಮೆಯಾಗುತ್ತಿದೆ. ಇದಲ್ಲದೆ ಬಹಳ ಮುಖ್ಯವಾಗಿ ಚಿತ್ರರಂಗವನ್ನು ಕಾಡುತ್ತಿರುವ ವೈರಸಿ ಪೀಡೆಯನ್ನು ಹತ್ತಿಕ್ಕಲು ಆಂಟಿ ಪೈರಸಿ ಆಕ್ಟ್ ರೂಪಿಸಲಾಗಿದ್ದು ಮುಂದಿನ ತಿಂಗಳಲ್ಲಿ ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಇದೇ ರೀತಿ ಚಿತ್ರೋದ್ಯಮದ ಎಲ್ಲಾ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಪರಿಶೀಲಿಸುತ್ತಿದೆ. ಸಾಧ್ಯವಾದ ಎಲ್ಲಾ ರೀತಿಯ ನೆರವನ್ನು ಸರ್ಕಾರ ಚಿತ್ರೋದ್ಯಮಕ್ಕೆ ನೀಡಲು ಸರ್ಕಾರ ಸದಾ ಸಿದ್ಧವಿದೆ ಎಂಬ ಮಾತನ್ನು ಈ ಮೂಲಕ ಹೇಳಲು ಬಯಸುತ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಕೇಂದ್ರ ಬಿಂದು ಕರ್ನಾಟಕದ ಹೆಮ್ಮೆಯ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೇ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಧರ್ಮಸಿಂಗ್ರವರೇ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ಮಲ್ಲಿಕಾರ್ಜುನ ಖರ್ಗೆಯವರೇ, ರಾಜಶೇಖರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ ಹಾಗೂ ಕಲಾವಿದ ಬಂಧು ಭಗಿನಿಯರೇ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನೆರೆದಿರ್ತಕ್ಕಂಥ ನಮ್ಮ ಅವ್ರ ಭಾಷೆಯಲ್ಲೇ ಹೇಳಬೇಕು ಅನ್ನೋದಾದರೆ ಅಭಿಮಾನಿ ದೇವರುಗಳೇ, ಈ ಸಾರ್ಥಕ ಸುವರ್ಣ ಸಮಾರಂಭದ ಚೈತನ್ಯ ಕೇಂದ್ರ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿಗಣ್ಯರೇ, ನೆರೆದಿರುವ ಕನ್ನಡಾಭಿಮಾನಿಗಳು, ಕರ್ನಾಟಕ ಸರ್ಕಾರ ವಾರ್ತಾ ಇಲಾಖೆಯ ಮುಖಾಂತರವಾಗಿ ಸಾರ್ಥಕ ಸುವರ್ಣ ಎನ್ನುವ ಈ ಸಮಾರಂಭವನ್ನು ಏರ್ಪಡಿಸಿರುವುದಕ್ಕಾಗಿ ಮೊಟ್ಟ ಮೊದಲು ಕನ್ನಡ ಜನತೆಯ ಪರವಾಗಿ ಈ ಇಲಾಖೆಯನ್ನು ಮತ್ತು ಸರ್ಕಾರದ ವರಿಷ್ಠರನ್ನು ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಈ ಸಮಾರಂಭದ ವೇದಿಕೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿದೆ ಅಂತ ನಮ್ಮ ಪ್ರತಿಷ್ಠಿತ ವ್ಯಕ್ತಿಗಳಿದ್ದಾರೆ. ಈ ವರ್ಷಗಳ ಸಿನಿಮಾ ಜೀವನದ ಸಲುವಾಗಿ ಇವತ್ತು ಅಭಿನಂದಿಸಲಾಗ್ತಾ ಇದೆ. ಇಂಥ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆಯ ಹೆಸರಿನಲ್ಲಿ ನಾಲ್ಕು ಮಾತುಗಳನ್ನು ಆಡುವ ಅವಕಾಶ ನನಗೆ ಸಿಕ್ಕಿರೋದು ಬಹಳ ಸಂತೋಷಕರವಾಗಿದೆ. ಇದೇ ಸಂದರ್ಭದಲ್ಲಿ ಬಂಗಾರದ ಮನುಷ್ಯ ಎನ್ನುವ ಒಂದು ಕೃತಿಯನ್ನ ಬಿಡುಗಡೆ ಮಾಡಲಾಗಿದೆ. ಆನಾ ಪ್ರಹ್ಲಾದರಾವ್ ಬರೆದಿರೋದು ಬಂಗಾರದ ಮನುಷ್ಯ ಅನ್ನೋ ಹೆಸರೇನೆ ಬಹಳ ಸಾರ್ಥಕವಾಗಿರ್ತಕ್ಕಂಥ ಹೆಸರು, ಅದಕ್ಕಿರುವಂಥ ವ್ಯಾಪ್ತಿ ಬಹಳ ದೊಡ್ಡದು. ಆದರೆ ಬಂಗಾರದ ಮನುಷ್ಯ ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೆವರಿನ ಮನುಷ್ಯ ಅಂತ ನನ್ನ ಒಂದು ಬಲದ ನೆಲೆ, ಎರಡನೇದು ಬುದ್ಧಿಯ ನೆಲೆ, ಇನ್ನೊಂದು ಬೆವರಿನ ನೆಲೆ. ಬಲ ಆಸ್ತಿ ಅಧಿಕಾರವನ್ನು ಅವಲಂಬಿಸಿದ್ದು ಬುದ್ಧಿಯ ಅಧಿಕಾರದಿಂದ ಅಲ್ಲ, ಬೌದ್ಧಿಕ ವಲಯದಿಂದ ಅಲ್ಲ, ಈ ಬಡ ಜನತೆಯ ನಿರ್ಲಕ್ಷಿತ ಸಾಮಾಜಿಕ ವಲಯ ಯಾವುದಿದೆ ಅಲ್ಲಿಂದ ಬಂದದ್ರಿಂದ ಅವರು ಮೂಲತಃ ಬೆವರಿನ ಮನುಷ್ಯರು. ಆದಂತಹ ಸಂದರ್ಭ ಅಂತ ನಾನು ಅಂದ್ಕೊಂಡಿದ್ದೇನೆ. ನನಗಿನ್ನು ಎರಡು ನಿಮಿಷದಲ್ಲಿ ಮುಗಿಸಿ ಅಂತ ಹೇಳಿದ ಒಂದು ಚೀಟಿ ಅಭಿನಂದನಾ ಭಾಷಣ ಮಾಡೋರಿಗೆ ಕಡೆ ಪಕ್ಷ ಒಂದು 10 ನಿಮಿಷವಾದರೂ ಕಾಲಾವಕಾಶ ಇಲ್ಲದೆ ಇದ್ರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ರಾಜ್ಕುಮಾರ್ ಅವರನ್ನ 10 ಗಂಟೆ ಹೇಳಿದ್ರು ಅವರನ್ನು ಪ್ರಶಂಸೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಸಾಧನೆಯನ್ನು ಹೇಳೋಕೆ ಸಾಧ್ಯ ಆಗೋದಿಲ್ಲ. ಆದರೆ ಕಟ್ಟ ಕಡೆಗೆ ಅಭಿನಂದನಾ ಭಾಷಣಕಾರನ ಕರೆದು ಅದರ ಜೊತೆಗೆ ಈ ನೋಟಿಸ್ ಬೇರೆ ಕೊಡತಕ್ಕಂಥ ಪರಿಪಾಠ ಇದೆಯಲ್ಲ, ಅದು ಈ ಸಮಾರಂಭದ ಘನತೆಗೆ ತಕ್ಕದಲ್ಲ ಅಂತ ನಾನು ಹೇಳೋದಕ್ಕೆ ತುಂಬ ವಿಷಾದಿಸ್ತೇನೆ. ಯಾಕೆಂದರೆ ರಾಜ್ಕುಮಾರ್ ಅವರ ಬಗ್ಗೆ ಅಭಿನಂದನಾ ಭಾಷಣ ಮಾಡತಕ್ಕಂಥವ್ರು ಒಂದಷ್ಟು ಅವಕಾಶ ಇಲ್ಲ ಅಂದರೆ ಅಭಿನಂದನಾ ಸಮಾರಂಭಕ್ಕೆ ಅರ್ಥ ಇಲ್ಲ ಅಂತ ನನ್ನ ತಿಳುವಳಿಕೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹಾಡಿ ಹೊಗಳಿ ನಾವೇನು ಗಳಿಸಬೇಕಾದದ್ದಿಲ್ಲ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಬಹಳ ಮಹತ್ವದ ಕೆಲಸ ಏನು ಅಂತ ಅಂದರೆ ಎರಡೇ ಎರಡು ಮಾತು ಚೀಟಿ ಕೊಟ್ಟಿರೋದ್ರಿಂದ ಬಹಳ ದೊಡ್ಡ ದೊಡ್ಡವರು ಇರೋದ್ರಿಂದ ನನ್ನ ಕಡೆಗೆ ಏನು ಅಂತ ಅಂದರೆ ಕುವೆಂಪು ಅಂತ ನಿಮ್ಮ ಹೆಸರನ್ನು ಕೇಳಿರ್ತೀರಿ, ಅವರು ನಿಸರ್ಗವನ್ನ ದೇವರು ಅಂತ ಭಾವಿಸಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರು ಜನರನ್ನ ದೇವರು ಅಂತ ಭಾವಿಸಿದರು. ಇದೊಂದು ವಿಶೇಷವಾದಂಥ ಕೊಡುಗೆ. 1992 November 14 ವಿಧಾನಸೌಧದ ಮುಂದೆ ಮೊಟ್ಟ ಮೊದಲ ಬಾರಿಗೆ ಅವರು ಅಭಿಮಾನಿ ದೇವರುಗಳೇ ಎನ್ನುವ ಸಂಬೋಧನೆಯನ್ನ ಮಾಡಿದರು. ಅಭಿಮಾನಿಗಳನ್ನ ದೇವರು ಅಂತ ಭಾವಿಸ್ಕೊಳ್ಳೋದು, ಜನಗಳನ್ನ ದೇವರು ಅಂತ ಭಾವಿಸ್ಕೊಳ್ತಕ್ಕಂಥ ವಿಶೇಷವಾದಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಒಬ್ಬ ಮಹತ್ವದ ಬಹಳ ದೊಡ್ಡದಾಗಿ ಬೆಳೆದಿರತಕ್ಕಂಥ ಒಂದು ಚೇತನಕ್ಕೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಇನ್ನೊಂದು ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಇರ್ತಕ್ಕಂಥದ್ದು, ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ಮಹತ್ವದ ವ್ಯಕ್ತಿ ಅನ್ನೋದಕ್ಕೆ ಬೇರೆ ಬೇರೆಯವರ ಕೆಲವು ಹೇಳಿಕೆಗಳಿವೆ, ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವರು ಚಲನಚಿತ್ರಕ್ಕೆ ಬರೋ ಉದ್ದೇಶದಲ್ಲಿ ಇವರು ಪ್ರವೇಶ ಮಾಡಿದ್ದು ಎಚ್ ಎಲ್ ಎನ್ ಸಿಂಹ ಹೇಳಿದರು,
ಇಂತಹ ಶ್ರೇಷ್ಠ ನಟರತ್ನವನ್ನ ಕನ್ನಡಿಗರಿಗೆ ಕಾಣಿಕೆಯಾಗಿ ಕೊಟ್ಟ ಪುಟ್ಟ ಸ್ವಾಮಯ್ಯನವರೇ ಧನ್ಯರು ಅಂತ ಕರೆದು ಎಚ್ ಎಲ್ ಎನ್ ಸಿಂಹ ಅವರಿಗೆ ಮಾತನ್ನು ಹೇಳಿದರು. ತೆಲುಗಿನ ಬಹಳ ದೊಡ್ಡ ನಟ ಎ ನಾಗೇಶ್ವರರಾವ್ ಹೇಳಿದ್ರು, ವಜ್ರ ಚಿನ್ನ ಸೇರಿ ಮಿಳಿತಗೊಂಡ ಅಪೂರ್ವ ಚಿಂತಾಮಣಿ ಅಂದ್ರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದ್ರು. ಹಿಂದಿ ಅತ್ಯಂತ ಸುಪ್ರಸಿದ್ಧವಾದ ಅದ್ಭುತ ಕಲಾವಿದ ಅಮಿತಾಬ್ ಬಚ್ಚನ್ ಅವರು ಹೇಳಿದ್ರು, ರಾಜ್ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ಇದ್ದಿದ್ರೆ ನಾವೆಲ್ಲ ಚಿತ್ರರಂಗದಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು. ಹೀಗೆ ದಿಲೀಪ್ ಕುಮಾರ್ ಅವರು ಸರಳತೆ ಮತ್ತು ಸನ್ನಡತೆಗೆ ಇನ್ನೊಂದು ಸಂಕೇತ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದರು. ಹೀಗೆ ಬೇರೆ ಬೇರೆ ಭಾಷೆಯ ಕಲಾವಿದರಿಂದ ಇಂಥ ಅತ್ಯಂತ ನಟರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರ ಬಗೆಗೆ ಗುಬ್ಬಿ ವೀರಣ್ಣ ಅವರು ಒಂದು ಮಾತನ್ನು ಹೇಳ್ತಾರೆ. ಬೇಡರ ಕಣ್ಣಪ್ಪ ತನ್ನ ಅಚಲ ಭಕ್ತಿಯಿಂದ ತನ್ನೆರಡೂ ಕಣ್ಣುಗಳನ್ನು ಶಿವನಿಗೆ ಅರ್ಪಿಸಿ ಶಿವನಿಂದ ಸಾಕ್ಷಾತ್ಕಾರವನ್ನು ಪಡೆದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಇಡೀ ಜೀವನವನ್ನೇ ಕಲಾದೇವಿಯ ಸೇವೆಗಾಗಿ ಅರ್ಪಿಸಿ ಕಲಾ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ ಅಂತ ಗುಬ್ಬಿ ವೀರಣ್ಣ ಅವರು ಹೇಳಿದ್ದಾರೆ. ನಟರಿಂದ ಇಷ್ಟೊಂದು ಪ್ರಶಂಸೆಯನ್ನು ಗಳಿಸಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಇದಾರಲ್ಲ, ಅವರು ನಾನು ಆರಂಭದಲ್ಲೇ ಹೇಳಿದಾಗೆ ಬೆವರಿನಿಂದ ಬಂದಂತಹ ಬಂಗಾರದ ಮನುಷ್ಯ. ಅವರು 9 ಸಾರಿ ಅವರು ಉತ್ತಮ ನಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ದಾದಾ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಅದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಇವರು ನಟ ಸಾರ್ವಭೌಮ. ಈ ನಟ ಸಾರ್ವಭೌಮ ಇದಾರಲ್ಲ, ಕೆಲವರು ಭೂಗೋಳದ ಸಾರ್ವಭೌಮರು ಇರ್ತಾರೆ ಅನೇಕರು, ಕೆಲವರು ಮಾತ್ರ ಚರಿತ್ರೆಯ ಸಾರ್ವಭೌಮರು ಇರ್ತಾರೆ. ಭೂಗೋಳದ ಸಾರ್ವಭೌಮರು ಭೂಮಿಯನ್ನು ವಿಸ್ತರಿಸಿಕೊಂಡಂತ ನಟ ಸಾರ್ವಭೌಮರು. ಇಂತಹ ನಟ ಸಾರ್ವಭೌಮರನ್ನ ಈ ಇವತ್ತು ಅಭಿನಂದಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಎರಡು ಮಾತುಗಳನ್ನು ಹೇಳಿ ನನ್ನ ವಿಚಾರವನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ಸರ್ಕಾರಕ್ಕೆ, ಸರ್ಕಾರ ಬಹುಶಃ ಇಡೀ ದೇಶದಲ್ಲಿ ಕನ್ನಡ ಅಥವಾ ಚಿತ್ರೋದ್ಯಮಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಸವಲತ್ತುಗಳನ್ನು ಒದಗಿಸ್ತಾ ಇರತಕ್ಕಂಥ ಯಾವುದಾದರೂ ಸರ್ಕಾರ ಇದ್ರೆ ಅದು ಕರ್ನಾಟಕ ಸರ್ಕಾರವೇನೇನು, ಅಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ. ರಾಜ್ಕುಮಾರ್ ಅವರನ್ನು ಅಭಿನಂದಿಸುವ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮಿಳುನಾಡು ಎನ್ನುವ ಭೂಗೋಳವನ್ನು ಬಿಟ್ಟು ತಮ್ಮ ಅಂತರಂಗದ ಚರಿತ್ರೆಯಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಬಂದರು ಅನ್ನೋದನ್ನು ಜ್ಞಾಪಿಸಿಕೊಂಡು ಯಾವ ಚಿತ್ರಗಳು ಕರ್ನಾಟಕವನ್ನು ಕೇಂದ್ರವಾಗಿಟ್ಕೊಂಡಿರುತ್ತೋ ಅಂಥ ಚಿತ್ರಗಳಿಗೆ ಪ್ರೋತ್ಸಾಹವನ್ನು ಕೊಡುವ ಈ ನಾಡಿನ ಅಭಿಮಾನಿ ದೇವರುಗಳು ಏನು ಹೇಳಬಹುದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಷ್ಟನೇ ಹೇಳ್ತಾರೆ ಅಭಿಮಾನಿ ದೇವರುಗಳು, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಭಿಮಾನಕ್ಕೆಂದು ಭಂಗವಿಲ್ಲ, ಅವರಾರೂ ನಿಮಗೆ ಸಾಟಿ ಇಲ್ಲ. ಆದ್ರಿಂದ ರಾಜ್ಕುಮಾರ್ ಅವರಿಗೆ ಸಾಟಿಯಾಗಿರ್ತಕ್ಕಂಥವರು ನಮ್ಮ ನಡುವೆ ಇನ್ನೊಬ್ಬರಿಲ್ಲ. ಇಂತಹ ರಾಜ್ಕುಮಾರ್ ಬಂಗಾರದ ಮನುಷ್ಯ, ಅವರಿಗೆ ಕರ್ನಾಟಕದ ಎಲ್ಲ ಅಭಿಮಾನಿ ದೇವತೆಗಳ ಪರವಾಗಿ ಸಾಂಕೇತಿಕವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ ಇಂಥದೊಂದು ಅವಕಾಶವನ್ನು ಕೊಟ್ಟು ಈ ಜಾಗದಿಂದ ಬೇಗ ನನ್ನನ್ನು ತೆರವುಗೊಳಿಸಿದ್ದಕ್ಕಾಗಿ ವ್ಯವಸ್ಥಾಪಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.
ಕುಟುಂಬದ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರೇ, ಕರ್ನಾಟಕ ರಾಜ್ಯದ ಶ್ರೇಷ್ಠ ನಟ ಡಾಕ್ಟರ್ ರಾಜ್ಕುಮಾರ್ ಅವರೇ, ಪಾರ್ವತಿ ರಾಜ್ಕುಮಾರ್ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಇದು ಒಂದು ಐತಿಹಾಸಿಕವಾದಂತಹ ಸಮಾರಂಭ. ವಿಶ್ವಾಸ ಪ್ರೇಮವನ್ನು ಕೊಟ್ಟಂತ ಮೈಸೂರ ಸರ್ಕಾರ ಇವತ್ತಿನ ದಿವಸ ಎಲ್ಲರೂ ಕೂಡಿ ಮುಖ್ಯಮಂತ್ರಿ ಚಂದ್ರು ಹೇಳಿದ ಹಾಗೆ ಒಳ್ಳೆಯ ಕೆಲಸ ಈ ಸರ್ಕಾರ ಮಾಡಿದೆ, ಬಹಳಷ್ಟು ಒಳ್ಳೆಯ ಕೆಲಸ ಸರ್ಕಾರ ಮಾಡಿದೆ. ಆದರೆ ಇವತ್ತಿನ ದಿವಸ ಬಹಳ ದಿವಸದ ನಾವೆಲ್ಲರೂ ಕೂಡ ನಿರೀಕ್ಷಣೆ ಮಾಡ್ತಕ್ಕಂತ ಈ ನಟ ವೈಭವ ಇವತ್ತು ಏನು ನಾವು ಕೊಟ್ಟಿದ್ದೇವೆ, ಇವತ್ತು ಕರ್ನಾಟಕದ ಜನರ ನಿರೀಕ್ಷಣೆ ಮೇರೆಗೆ ಇವತ್ತು ನಾವು ಕೊಟ್ಟಿದ್ದೇವೆ, ಇವತ್ತು ಈಗ ಮಾಡಿದ್ದಾರೆ. ಇಂಥ ಒಂದು ಸಮಾರಂಭ ಇವತ್ತು ಕೇವಲ ಈ ಒಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೀತಕ್ಕಂಥ ಜನರಿಂದಲ್ಲ, ಇಡೀ ಕರ್ನಾಟಕದ ಸಮಸ್ತ ಜನತೆ ಪರವಾಗಿ ಇವತ್ತಿನ ದಿವಸ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಗೌರವ ಅರ್ಪಿಸಿದ್ದೇನೆ. ತಮಗೆ ದೇವರು ಆರೋಗ್ಯ ಕೊಡಲಿ, ತಮ್ಮ ಮಾರ್ಗದರ್ಶನ ಕರ್ನಾಟಕಕ್ಕೆ ಇರಲಿ, ರಾಷ್ಟ್ರಕ್ಕೆ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಸಮಯ ಬಹಳ ಆಗಿದೆ, ಅವರ ಮಾತುಗಳನ್ನು ಕೇಳಬೇಕಾಗಿದೆ. ಸಿದ್ದರಾಮಯ್ಯವರು ಕೂಡ ಮಾತನಾಡುವರಿದ್ದಾರೆ, ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಗೌರವ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಧರ್ಮ್ ಸಿಂಗ್ ಅವರೇ, ಕರ್ನಾಟಕ ರತ್ನ ಕನ್ನಡಿಗರ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಎಲ್ಲ ಅಭಿಮಾನಿ ಬಂಧುಗಳೇ, ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಭಿನಂದಿಸಿದ್ದಾರೆ. ನಾನು ಕೂಡ 5 ಕೋಟಿ ಕನ್ನಡಿಗರ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶಕ್ಕೆ ಅವರ ಮಾರ್ಗದರ್ಶನ ಅತ್ಯಂತ ಅಗತ್ಯ. ಇವತ್ತು ಅವರ ಬದುಕಿನಲ್ಲಿ ಅವರು ನಡ್ಕೊಂಡು ಬಂದಿರತಕ್ಕಂಥ ರೀತಿ, ಬದುಕಿನ ಮೌಲ್ಯಗಳು, ಇವತ್ತು ಸಮಾಜಕ್ಕೆ ಬಿಟ್ಟು ಹೋಗ್ತಕ್ಕಂಥ ಮಾರ್ಗದರ್ಶನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪಾರ್ವತಮ್ಮನವರು ಹೇಳ್ತಾ ಇದ್ದಾರೆ, ಬಹುಶಃ ಇಡೀ ಜಗತ್ತಿನಲ್ಲಿ 206 ಚಿತ್ರಗಳನ್ನು ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಅವರು. ಬಹುಶಃ ಅತ್ಯಂತ ಅಪರೂಪದ ನಟ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಬಹುಶಃ ಕರ್ನಾಟಕದಲ್ಲಿ ಇನ್ನೊಬ್ಬರು ಅವರಿಗೆ ಸರಿಸಾಟಿ ಆಗ್ತಕ್ಕಂಥ ನಟರು ಹುಟ್ಟಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರಿಗೆ ಅವರೇ ಸಾಟಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ನಾಡು ನಿಮ್ಮನ್ನ ಇವತ್ತು ಗೌರವಿಸೋದ್ರ ಮೂಲಕ, ಅಭಿನಂದಿಸೋದ್ರ ಮೂಲಕ, ನಾವು ಸರ್ಕಾರ ಅಭಿನಂದಿಸೋದ್ರ ಮೂಲಕ ನಮ್ಮನ್ನ ನಾವೇ ಗೌರವಿಸ್ಕೊಂಡಾಗ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಅವರಿಗೆ ಅವರ ಕುಟುಂಬ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ಶ್ರೀ ಗಂಗರಾಜ್ ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸನ್ಮಾನಿಸುತ್ತಾರೆ. ಎಲ್ಲ ವೀಕ್ಷಕರಿಗೂ ತಲುಪಿಸುತ್ತಿರುವ ಈ ಟಿವಿಯ ಪರವಾಗಿ ಶ್ರೀ ಸುಬ್ಬನಾಯ್ಡು ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡುತ್ತಾರೆ. ನನ್ನ ಅಭಿಮಾನಿ ದೇವರುಗಳು,
ಪ್ರತ್ಯುತ್ತರ ಹ್ಯಾಕ್ ಮಾಡಬೇಕು ಅಂತ ಯೋಚನೆ ಇಂದಿನ ಸಮಾರಂಭದ ಮುಖ್ಯಮಂತ್ರಿಗಳು ವಾರ್ತಾ ಮಂತ್ರಿಗಳು ಕೆಲಸ ಎಲ್ಲ ಎಲ್ಲ ಹೇಳಿ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ರಿಗೂ ವಂದನೆಗಳು ಅಂತ ಹೇಳಿದ್ರೆ ಬಹಳ ಕಮ್ಮಿ ಆಗುತ್ತೆ. ಅದಕ್ಕೆ ಇದೊಂದು ಎಲ್ಲ ನೀವು ಸೃಷ್ಟಿ ಮಾಡಿದಂಥ ರಾಜ್ಕುಮಾರ, ಇಲ್ಲಾಂದ್ರೆ ರಾಜ್ಕುಮಾರ್ಗಳಿಗೆ ಕನಸು ಮನಸ್ಸಲ್ಲಿ ಗೊತ್ತಿರಲಿಲ್ಲ ಎಲ್ಲ ಆಗುತ್ತೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ. ಇದೆಲ್ಲ ನೀಡಿದವರು ನೀವೇ, ನಿಮಗೆ ನಾನೇ ನೀಡೋದಕ್ಕಾಗುತ್ತೆ. ಜೀವನ ಪರ್ಯಂತ ಆಯುಷ್ಯವರೆಗೂ ಈ ರಾಜ್ಕುಮಾರ್ ಏನು ಕೊಡಬಲ್ಲ ಅಂತ ಹೇಳಿದ್ರೆ ಅವನ ಪ್ರೀತಿನೇ ಕೊಡಬಲ್ಲ. ಪ್ರೀತಿ ಕೊಡಬೇಕು ಅಂತಂದರೆ ಇಡೀ ಅವನ ಆಯುಷ್ಯನ್ನೇ ಕೊಡೋದಕ್ಕೆ ಸಿದ್ಧವಾಗಿರ್ಬೇಕಾದ್ರೆ ಅಂತ ಒಂದು ಒಳ್ಳೆಯ ಕಲ್ಪಿಸಿ ನೀವು ಇವತ್ತು ಎಷ್ಟೋ ದಿವಸಗಳಾಗಿತ್ತು ನನ್ನ ಈ ಥರ ಸಂದರ್ಭಗಳಲ್ಲಿ ಮಾತನಾಡಿ. ಇವತ್ತು ತಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹೇಗಾಗುತ್ತೆ, ಮನುಷ್ಯರಾಗಿತ್ತು ದೇಶವಾಗಿತ್ತು ರಾಜ್ಕುಮಾರ್ಗೆ ಇದನ್ನು ಮಾಡಿ ತೋರಿಸ್ಬಿಡ್ಬೇಕು ಅಂತ ಕೇಳಿದ್ವಿ. ನೀವು ತೋರಿಸಿ ನನಗೆ ಏನು ಅದು ಯಾವ ವಿಧವಾದ ಅಪೇಕ್ಷೆ ನಿಮಗೆ ಇರಲಿಲ್ಲ. ಅಭಿಮಾನಿಗಳೇ ಏನು ಅದೇನು ಹೇಳೋದಕ್ಕಾಗುತ್ತೆ, ಏನು ಕೊಡಬಲ್ಲೆ ನಿಮಗೆ, ನನ್ನ ಪ್ರೀತಿ ಮಾತ್ರ ಕೊಡಬಲ್ಲೆ. ಅದಕ್ಕೆ ದೇವರುಗಳೇ ಅಂತ ಸಂಬೋಧಿಸಿದ ಅದನ್ನೇ ಯಾತಕ್ಕೆ ಇದ್ದಕ್ಕಿದ್ದ ಹಾಗೆ ನನ್ನ ಹಾಡಲ್ಲಿ ಈ ದೇವರ ವಿಷಯ ಬಂತು ಅಂತ ಹೇಳಿದ್ರೆ ಆಗಾಗ ತಿರುಪ್ತಿ ಹೋಗಿ ಬರೋದುಂಟು. ನಾನು ಅಲ್ಲಿ ಒಂದು ವರ್ಷ ಹೋದ ಸಂದರ್ಭದಲ್ಲಿ ನಮ್ಮವ್ರುಗಳೆಲ್ಲ ಬೇಕಾದಷ್ಟು ಜನ ಇದ್ದರು. ಏನಾಯ್ತು ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ನಾವು ಬಂದಿದ್ದೀವಿ ಆವಾಗ. ಅದಕ್ಕೆ ನಾನು ಹೇಳಿದೆ ಅವರ ಅಭಿಮಾನಿ ದೇವರುಗಳೇ ಅಂತ ಅನ್ನೋದಕ್ಕೆ ಮುಖ್ಯವಾದ ವಿಷಯ ಎಲ್ಲಿ ಮಹಾಕ್ಷೇತ್ರದಲ್ಲಿ ತಲೆ ಬರುತ್ತೆ ನನಗೆ. ಅದಕ್ಕೆ ನಿಮಗೆ ಬೇರೆ ಇನ್ನೇನು ಉತ್ತರ ಹೇಳಿದ್ರು ಕೂಡ ಅದು ಸಾಕಾಗ ಸಾಟಿನೇ ಇರೋದಿಲ್ಲ ನಿಮ್ಮ ಪ್ರೇಮಕ್ಕೆ. ಆದ್ದರಿಂದ ನಾನು ಅದನ್ನು ಅಭಿಮಾನಿ ದೇವರುಗಳೇ ಅನ್ನುವಂಥದ್ದನ್ನು ಅಲ್ಲಿ ಕಲ್ತ್ಕೊಂಡೆ. ಅಲ್ಲಿ ಕ್ಷೇತ್ರದಲ್ಲಿ ಇವತ್ತು ನೋಡ್ತಾ ಇದ್ರೆ ಇದೆಲ್ಲ ಇಂಥ ಸಂದರ್ಭದಲ್ಲಿ ಯಾರಿಗೆ ಅಪೇಕ್ಷೆ ಇತ್ತು, ಯಾರು ಹೀಗೆ ಜೀವಂತವಾಗಿ ಬೆಳಿಬೇಕು ಅಂತನ್ನುವಂಥ ಹೃದಯ ಪೂರ ನಡೀತಾ ಇರ್ಬೇಕಂದ್ರೆ ನಿಮ್ಮ ಜೊತೆ ನಾನು ಒಬ್ಬ ಮೂಕ ಪ್ರೇಕ್ಷಕನಾಗಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ. ಇದು ಸಾಧಾರಣವಾಗಿ ಅಷ್ಟು ಸುಲಭ ಸಾಧ್ಯ ಅಲ್ಲ. ಏನೋ ಹೇಳಬೇಕು, ಯಾವುದೋ ಒಂದು ಶಕ್ತಿ ಇರಬೇಕು. ಅದು ಯಾವ ಶಕ್ತಿ ಅಂತ ಯಾರಿಗೂ ಗೋಚರ ಆಗಿಲ್ಲ. ಗೋಚರ ಮಾಡ್ಕೊಳ್ಳೋಕ್ಕೋಸ್ಕರ ಯಾರೂ ಪ್ರಯತ್ನ ಪಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರ ವಿಷಯದಂತೆ ಮನಸ್ಸಿಗೆ ಏನಿರಬೇಕು ಎಲ್ಲ ಇವತ್ತೆಲ್ಲ ಕೂತ್ಕೊಂಡು ಕೇಳಿದ್ರಿ. ಹೀಗೆ ಇದೊಂದು ಜೈಕಾರ ಮತ್ತೊಂದು ಇವೆಲ್ಲ ಒಂಥರ ಕನಸು ಅಂತ ಹೇಳ್ತಾರೆ ನಮ್ಮ ಹಾಗೆ. ಇದರಲ್ಲಿ ಬಂದು ನೆನಪು ಬರುತ್ತಲ್ಲ ನನಗೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ನಾನು ಮಹಾಮಹಿಮ ಕೈವಲ್ಯದಲ್ಲಿ ಕೊಟ್ಟಿದ್ದೀನಿ ನಿನ್ನ ಸಮಾನ ಉಂಟೆ ದೇವರನ್ನು ಕೂರಿಸಿ ನಾ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಪ್ರಾರಂಭ ಆಗ್ತದೆ ಸಾಧಾರಣವಾದ ಆನಂದ ಅಲ್ಲ ಅದು, ಆನಂದದ ಪರಮಾವಧಿ ಇದು. ಅದೊಂದು ಪುಟ್ಟ ಪುಲಿ ಸನ್ಮಾನ ಮಾಡಬೇಕು ನಾನು ಮಾಡಿಸ್ತು. ಯಾಕಂದ್ರೆ ಅಸಾಧ್ಯ ಜೀವನ ಪರ್ಯಂತ ಭಗವಂತ ಹಾಗೂ ಕರ್ನಾಟಕ ಮಾತೆ ಈ ಥರ ಒಂದು ಅವಕಾಶ ಕೊಟ್ಬಿಟ್ಟಿದ್ದಾರೆ. ಈ ಒಂದು ಅವಕಾಶ ಕೊಟ್ಬಿಟ್ಟಿದ್ದಾರೆ ಮನೆಯವರೆಗೂ ಈ ಒಂದು ಅವಕಾಶ ಸಿಕ್ಕಿ ಬೇಕಾದಷ್ಟು ಬೇಕಾದಷ್ಟು ಏನು ಬೇಕಾಗಿಲ್ಲ. ಎಲ್ಲರೂ ಕೂಡ ಹೊಟ್ಟೆ ತುಂಬ ಅನ್ನ ಕೊಟ್ಟಿದ್ದೀನಿ ಕ್ಷಮಿಸಿ. ನಿಮ್ಮ ಚಿತ್ರರಂಗದ ಅಭಿಮಾನಿಗಳು ನಮ್ಮ ಸ್ನೇಹಿತರು ಹಾಗೂ ಘನ ಸರ್ಕಾರದವರು ರಾಜ್ಕುಮಾರ್ ಕೆ
ಇಷ್ಟೇ ದೃಷ್ಟಿ.